ಐಡಿಯಾ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ನಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು 3 ವಾರಗಳಿಂದ ಕುರಿ ಕಳ್ತನ ಆಗ್ತಿದೆ. ಆದರೆ ರೈತರು ಮಾತ್ರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ, ಆದರೆ ಪೊಲೀಸರು ಕ್ಯಾರಿಯ ಕೂಡ ಹಣ್ಣಿಲ್ಲ. ಮಧ್ಯರಾತ್ರಿಯಲ್ಲೇ ಬಂದು ಕಳ್ಳರು ಸುಮಾರು ಕುರಿಗಳನ್ನು ಕೂಡ ಕಳ್ತನ ಮಾಡ್ತಿದ್ದಾರೆ, ಆದರೆ ಕುರಿಗಳಿಗೆ ರಕ್ಷಣೆ ಇಲ್ಲ. ಕರ್ನಾಟಕದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಯಿತು, ಸರ್ಕಾರದಲ್ಲಿ ಹಣ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಿಲ್ಲ, ಕಳ್ಳರು ಮಾತ್ರ ಹೆಚ್ಚಾಗಿದ್ದಾರೆ. ಗ್ರಾಮ, ನನ್ನ ಹೆಸರು ಅಶೋಕ್ ಅಂತ. ಕಳೆದ ರಾತ್ರಿ ಕುರಿ ಕಳ್ಳತನ ಆಗಿದೆ. ಕುರಿಗಳನ್ನೇ ಜೀವನ ನಂಬಿಕೊಂಡು ಜೀವನ ಮಾಡ್ತಿರೋವಂಥವರು ಪರಿಸ್ಥಿತಿ ಈ ಥರ ಆಗಿದೆ. ಕೂಡಲೇ ಪೊಲೀಸ್ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊತಾ. ಕುರಿಗಳನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ರೈತರಿಗೆ ಅನ್ಯಾಯ ಆಗದಿರ ಕ್ರಮ ಕೈಗೊಳ್ಳಬೇಕಾಗಿ. ಎಷ್ಟು ಕುರಿಗಳು, ಯಾರದು? 22 ಕುರಿ ಕಳ್ಳತನ ಆಗಿದೆ. 27 ಕುರಿ, 2 ಮೇಕೆ. ಅದನ್ನೇ ಜೀವನ ಅಂದಾಜು 1.5 ಲಕ್ಷ ಬೆಲೆ ಬಾಳುವಂಥ ಕುರಿಗಳಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ದೇಶಕ್ಕೆ ಅನ್ನ ಕೊಡುವ ರೈತರು ಏಳಿರುವ ವಿಷಯವನ್ನು ನೋಡ್ತಿದ್ರೆ ಎಲ್ಲರಿಗೂ ಅಯ್ಯೋ ಅನಿಸುತ್ತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಕುರಿಗಳು, 2 ಮೇಕೆಗಳು, ಒಂದಲ್ಲ ಎರಡಲ್ಲ 3 ವಾರಗಳಿಂದ ಕಳ್ತಾನ ಆಗ್ತಾ ಇದೆ. ರೈತರು ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರು ಕೂಡ ಪೊಲೀಸ್ನವರು ತನಿಖೆ ಮಾಡಲಿಲ್ಲ, ಕಳ್ಳರನ್ನ ಹಿಡಿಲಿಲ್ಲ ಅಂದ್ರೆ ಇದೆಲ್ಲ ಏನ್ ನಡೀತಾ ಇದೆ? ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ರೈತರಿಗೆ ನ್ಯಾಯ ಎಲ್ಲಿದೆ? ರಾಜ್ಯದಲ್ಲಿ ಬರಗಾಲ ಶುರುವಾಯಿತು, ಕೆಲಸ ಕಾರ್ಯಗಳಿಲ್ಲದೆ ರೈತರು ಒದ್ದಾಡಿ ಸಾಯ್ತಿದ್ರೆ ಇಂಥ ಸಂದರ್ಭದಲ್ಲಿ ಕುರಿಗಳನ್ನೇ ನಂಬಿಕೊಂಡು ಇರ್ತಕ್ಕಂಥ ರೈತರು ಇವತ್ತು ಕುರುಗಳು ಕಳ್ತಾನ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಗಮನ ಕೊಡಲಿಲ್ಲ ಅಂದ್ರೆ ಇದಕ್ಕೆಲ್ಲ ಯಾರು ಕಾರಣ? ಕುರಿಗಳನ್ನು ನಂಬಿ ಸುಮಾರು ಕುಟುಂಬಗಳು ಇವತ್ತು ಜೀವನ ಸಾಗಿಸ್ತಾ ಇದೆ. ಅಂತ ಕುರಿಗಳೇ ಕಳ್ತಾನ ಆಗ್ಬಿಟ್ರೆ ಅವ್ರ ಕುಟುಂಬ ಪರಿಸ್ಥಿತಿ ಏನಾಗ್ಬೋದು? ಸುಮಾರು 250,000 ಬೆಲೆ ಬಾಳುವ ಕುರಿಗಳು 3 ವಾರಗಳಿಂದ ಕಳ್ತನ ಆಗ್ತಾ ಇದೆ, 3 ವಾರಗಳಿಂದ ಪೊಲೀಸ್ ಇಲಾಖೆಗೆ ದೂರು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಕಣ್ಮುಚ್ಕೊಂಡು ಕೂತಿದೆ? ಇಂಥ ರೈತರಿಗೆ ಇವತ್ತು ನ್ಯಾಯ ಸಿಗಲಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಇನ್ನು ಎಂಥವ್ರಿಗೆ ನ್ಯಾಯ ಸಿಗುತ್ತೆ? ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಕೆ ಶೆಟ್ಟಿಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಏನೇ ಇರಲಿ, ಇಷ್ಟೆಲ್ಲ ನಷ್ಟ ಅನುಭವಿಸುವ ರೈತರಿಗೆ ಸುಮಾರು 250,000 ಕುರಿಗಳನ್ನು ಇವತ್ತು ಕಳ್ಕೊಂಡಿರ್ತಕ್ಕಂಥ ರೈತರ ಕುಟುಂಬಗಳಿಗೆ ಇವತ್ತು ಪೊಲೀಸ್ ಇಲಾಖೆ ನೆರವಾಗಬೇಕು. ಆ ಕಳ್ಳರನ್ನ ಪತ್ತೆ ಹಚ್ಚಿ ಆ ಕುರಿಗಳನ್ನ ಮತ್ತೆ ವಾಪಸ್ ಕೊಡಬೇಕು ಅನ್ನೋದೇ ನಮ್ಮೆಲ್ಲ ಆಕ್ರೋಶವಾಗಿದೆ. ಕಶೆಟ್ಪಲ್ಲಿ ಗ್ರಾಮ, ನಮ್ಮ ಹೆಸರು ಸುನಿಲ್ ಅಂತ. ಕಳೆದ ರಾತ್ರಿ 2:30 ಇಲ್ಲ 3 ಗಂಟೆ ಆ ಸಮಯದಲ್ಲಿ ನಮ್ಮೂರಲ್ಲಿ ಕುರಿಗಳು ಕಳ್ಳತನವಾಗಿವೆ. ಅವು ಬಂದು ನಾರಾಯಣ ಸ್ವಾಮಿ ಎಂದು ಕುರಿಗಾಹಿ, ಆ ಕುರಿಗಳ ಓನರ್ ಇವ್ರಿಗೂ, ಇವ್ರಿಗೆ ಸಂಬಂಧಪಟ್ಟ ಕುರಿಗಳು ಇವ್ರಿಗೆ ಅವು ಕಳ್ತನ ಆಗಿವೆ. ಏನು ಅಂದರೆ ಕಮ್ಮಲ್ಪಲ್ಲಿ, ಅವಗಾನ್ ಪಲ್ಲಿ ಆ ಕಡೆ ಮೊನ್ನೆ ಕಳ್ತನ ಆಗಿದೆ. ನಿನ್ನೆ ರಾತ್ರಿ ಇವ್ರಿಗೂ ಕಳ್ತನ ಆಗಿರೋದ್ರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ.